ಮಗನ್ ಬಂಡವಾಳವ ನೇರವಾಗಿ ನೀವೇ ನೋಡುವರಂತೆ. ಬನ್ನಿ, ನಾವೆಲ್ಲಿಗೂ ಬರಲ್ಲ. ನನಗೆ ಪರಿಚಯ ಬಗ್ಗೆ ಪೂರ್ತಿ ನಂಬಿಕೆ ಇದೆ ಬಾಬಾ. ನೀವು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದನ್ನ ನಿಲ್ಲಿಸ್ತೀರಾ ಪ್ಲೀಸ್? ಗ್ರೀಷ್ಮ, ನಮ್ಗೆ ಅರ್ಥ ಆಗುತ್ತೆ ಕಣೆ, ನಿನ್ನ ಪರಿಚಯ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ಯಾ ಅಂತ. ಆದರೆ ಗೌರಿ ಏನು ಹೇಳ್ತಾ ಇದ್ದಾಳೆ ಅಂದರೆ. ಅಮ್ಮ, ರೇಷ್ಮ, ಅನುಮಾನ ಅನ್ನೋದು ನಿನಗೆ ಬೇಕೋ ಬೇಡೋ ಹುಟ್ಟುಬಿಟ್ಟಿದೆ. ಅದು ದೊಡ್ಡದಾಗಲಿ ಸಣ್ಣದಾಗಲಿ ಅನುಮಾನ ಅನುಮಾನನೇ. ನಾಳೆ ನಿನ್ನ ಮದುವೆ ಆದ್ರೂ ನಮಗೆ ಸಮಾಧಾನ ಇರಲ್ಲಮ್ಮ. ಸುಮ್ಮನೆ ಶಂಕರ ಗೌರಿ ಮಾತನ್ನು ಕೇಳೋಣ, ಅದರಲ್ಲಿ ತಪ್ಪೇನಿದೆಯಮ್ಮ? ಕೆಲವು ಸಲ ನಮ್ಮ ನೆರಳನ್ನೇ ನಾವು ನಂಬೋಕ್ಕಾಗಲ್ಲ. ಸತ್ಯನ ಸುಳ್ಳೋ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಹೋಗಿ ತಿಳ್ಕೊಂಬರೋಣ. ಅಯ್ಯೋ, ಕೇಳ್ತೀರಲ್ಲ, ನಡೀರಿ. ಹೌದು ಗ್ರೀಷ್ಮ, ನಾವು ಗೌರಿ ನಂಬ್ತೀವಿ ಅಂದಮೇಲೆ ಗೌರಿ ಮಾತನ್ನ ನಂಬೋದಕ್ಕೆ ಒಂದು ಚಾನ್ಸ್ ಕೊಡಬೇಕಲ್ವಾ? ಎಲ್ಲರೂ ಹೋಗ್ಬಿಟ್ಟು ಬನ್ನಿ. ಏಯ್, ಹೊರಡು ಅಂದ್ರೆ ಹೆಂಗ್ಲ ಹೊರಡೋದು? ಅವಳು ಮದ್ವೆ ಗೊತ್ತಾಗಿರೋ ಹುಡುಗಿ, ಹಂಗಳ ಮನೆಯಿಂದ ಆಚೆ ಕಳ್ಸಕ್ಕಾಯ್ತದ? ಅಲ್ಲ, ಶಾಸ್ತ್ರ ಸಂಪ್ರದಾಯ ಏನಾದ್ರು ಗೊತ್ತಾಯ್ತಾ? ಏಯ್, ನಿನ್ಗಾದ್ರೂ ಬುದ್ಧಿ ಬೇಡವಲ್ಲ, ನಿನ್ಗೆ ನಿನ್ ಹೆಂಡತಿ ಹುಚ್ಚಿಡ್ದೈತೆ ಅಲ್ವಾ? ನೀನು ನಿನ್ ಹೆಂಡ್ರು ಏನಾರು ಒಂದ್ ಹೇಳ್ತಾನೆ ಇರ್ತೀರ. ಇವಾಗ ಗ್ರೀಷ್ಮ ಎಲ್ಲೂ ಬರಕಿಲ್ಲ ಕಳ್ಳ, ನಿನ್ ಸುಮ್ಕೇಲಿಂದ ಹೋಗು. ಏಯ್, ತೆಪ್ಪಗ್ ನಿಂತ್ಕೊಂಡ್ಯ ಸರಿ, ನಿನ್ ತಾವ ಯಾವನೇ ಮಾತಾಡಿದ್ದು? ಸತ್ಯ ನಮ್ ಮುಂದೆನೇ ಇದೆ, ತೋರಿಸ್ತೀನಿ, ಬನ್ನಿ ಅಂತ ಕರೆದ್ರು ನೀವ್ ಯಾರು ಬರಕ್ಕೆ ತಯಾರಿಲ್ವಲ್ಲ. ಮಾವಯ್ಯ, ದಯವಿಟ್ಟು ಬನ್ನಿ. ಸರಿ, ನಾನು ಬರ್ತೀನಿ ನಿನ್ ಜೊತೆ. ಈ ಗೌರಿ ಮಾಡೋ ನಾಟಕನ ನೋಡಕ್ ಸಿಗುತ್ತೆ ಅಂದ್ರೆ ಯಾರ ಚಾನ್ಸ್ ಬಿಡೋರು? ನಾನು ಬಂದ್ ನೋಡ್ತೀನಿ. ಆಯ್ತು, ಈಗ ಬನ್ನಿ ಬನ್ನಿ. ನೋಡಿ ಮಾವಯ್ಯ,